ಆ ಒಂದು ಹಬ್ಬದ ವಾತಾವರಣಕ್ಕೆ ಕಾರಣರಾದಂತ ಅಭಿಮಾನಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಫಿಲಂ ನೋಡೋದು ಒಂದು ಹಬ್ಬ, ಆದ್ರೆ ಥಿಯೇಟರ್ ಮುಂದೆ ಬರೋದು ಒಂದು ಹಬ್ಬ. ಆ ಒಂದು ಹಬ್ಬಕ್ಕೆ ಒಳಗಡೆಯ ಹಬ್ಬಕ್ಕೆ ಪ್ರಶಾಂತ್ ನೀಲ್ ಹಾಗೂ ಯಶ್ ಅವರು ಕಾರಣ, ಆದ್ರೆ ಹೊರಗಡೆಯ ಈ ರೀತಿಯಾದಂತಹ ಹಬ್ಬ ಆಚರಣೆಗೆ ತಾವು ತಮ್ಮ ಒಂದು ಅಭಿಮಾನಿ ಬಳಗ ಕಾರಣ. ಏನ್ ಹೇಳ್ತೀರಾ, ಹೇಗಿದೆ KGF 2 ಸೆಲೆಬ್ರೇಷನ್ಗೆ ಒಂದು ವೆಲ್ಕಮ್, ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಿ? ಸರ್, ದೊಡ್ಡ ಮಟ್ಟಕ್ಕೆ ನಾವು ಸೆಲೆಬ್ರೇಷನ್ ಇಟ್ಕೊಂಡಿದೀವಿ 4 ಗಂಟೆ ಶೋಗೆ. ಬಟ್ ಬೆಳಿಗ್ಗೆ 1 ಗಂಟೆಗೆ ಶೋಗೆ ಯಾರ್ಯಾರು ಬಂದಿರ್ತಾರೋ ನಮ್ಮ ಹೆಸರಣ್ಣ ಅವ್ರ ಹೆಸರಲ್ಲಿ ನಾವು ಅವ್ರಿಗೆ ಊಟದ ವ್ಯವಸ್ಥೆ ಮಾಡ್ತೀವಿ, ಟಿಫನ್ ವ್ಯವಸ್ಥೆ ಮಾಡ್ತೀವಿ ಎಲ್ಲರಿಗೂ. ಅದಾದ್ಮೇಲೆ ಥಿಯೇಟರ್ ಒಳಗಡೆ ಸೆಲೆಬ್ರೇಷನ್ಗಳಿದೆ, ಬ್ಲಾಸ್ಟರ್ ಇರ್ಬೋದು, ಕೋಲ್ಡ್ ಫೈರ್ಸ್ಗಳಿರ್ಬೋದು. ಬಟ್ ಹೆಂಗಂದ್ರೆ ಯಶ್ ಅವ್ರು ಬಂದ ಮೇಲೆ ಒಂದು 2 ನಿಮಿಷ 5 ನಿಮಿಷ ಆಗಲಿ ಯಶ್ ಅವ್ರು ಕಾಣ್ಬರು ಸರ್. ಆ ಮಟ್ಟಕ್ಕೆ ಸೆಲೆಬ್ರೇಷನ್ ಒಳಗಡೆ ಇಟ್ಕೊಂಡಿದ್ದೀವಿ ನಾವು. ಅದಾದ್ಮೇಲೆ ವಾಪಸ್ ಬಂದಮೇಲೆ ಇಲ್ಲೆಲ್ಲ ಪಟಾಕಿಗಳು ಸೆಲೆಬ್ರೇಷನ್ ಇಟ್ಕೊಂಡಿದ್ದೀವಿ. ಬಟ್ ನಮ್ಮ ಮೇನ್ ಏನ್ಲಿ ಅಂದರೆ ಯಾವಾಗ 11 ಗಂಟೆ 1 ಗಂಟೆ ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ ಸರ್. ನಾವು ಕುತೂಹಲದಿಂದ ಒಂದು ಯಾಕಂದ್ರೆ ಇಷ್ಟೋ ವರ್ಷ ಕಾದ್ಬಿಟ್ವಿ, ಈ 3-4 ಅವರ್ ನಮ್ಮ ಕೈಯಲ್ಲಿ ಕಾಯಕಾಯ್ತಲ್ಲ. ಯಾವಾಗ ಯಶ್ ಅವ್ರನ್ನ ನೋಡ್ತೀವಿ, ಸಂಜಯ್ ದತ್ ಅವ್ರು ನೋಡ್ತೀವಿ, ಮತ್ತೆ ಪ್ರಸನ್ನ ಸರ್ ಅವರು ಹೇಗಿದೆ ಪ್ರಿಂಟ್ ಟು ಪಿನ್ ನಾವು ಕಾಯ್ತಾ ಇದೀವಿ ಸರ್ ಪ್ರತಿಯೊಬ್ಬರು. ಸರ್, ಅಪ್ಪಟ ಅಭಿಮಾನಿಯಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಹೇಗಿದೆ ಸರ್ ಅಂತ? ಸರ್, ನಮ್ಮ ಎಕ್ಸ್ಪೆಕ್ಟೇಷನ್ 4 ವರ್ಷ ಇದೆಲ್ಲ ಸರ್, ಅದು ತರದಿರೋದ ದೊಡ್ಡ ವಿಷಯ ಸರ್. ಹೇಳ್ಬೇಕಂದ್ರೆ ನಮ್ಗೆ 4 ವರ್ಷ ಈ ಕೋವಿಡ್ ಯಾಕಪ್ಪ ಬಂತು ಅನ್ನೋ ಬೇಜಾರು ತುಂಬಾ ಇದೆ. ಯಾಕಂದ್ರೆ 3 ಸಲ ಚೇಂಜ್ ಆಗಿರೋದು, ಈ ಸಲ ಏನೋ ಬರ್ದಿರೋ ಇಲ್ಲಪ್ಪ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿದೀವಿ ಸರ್ ನಾವು. ಬಟ್ ಆಗ್ತಾ ಇದೆಯಲ್ಲ, ಇನ್ನೊಂದು 3 ಅವರ್ ಕಾದ್ಬಿಟ್ರೆ ಸಾಕು ಅನ್ನೋದೊಂದು ಎದೆ ಬಡ್ತಾಗಿ ಹೇಳ್ತಾ ಇದೀವಿ ಸರ್ ನಾವು. ಓಕೆ, ಆ ಒಂದು ಬೋರ್ಡ್ ಹಾಕಿದೀರಾ ಅಲ್ಲಿ, ಕನ್ನಡಿಗರ ತಾಕತ್ತು ಕನ್ನಡದ ಹೆಮ್ಮೆ ರಾಖಿ ಬಾಯಿ ಸಾಮ್ರಾಜ್ಯಕ್ಕೆ ಸುಸ್ವಾಗತ ಅಂತೇಳಿ. ನಮ್ಮ ಸಾಮ್ರಾಜ್ಯಕ್ಕೆ ಯಾರು ಎಂಟ್ರಿ ಕೊಡಕ್ಕಾಗಲ್ಲ. ಯಾಕಂದ್ರೆ ಯಶ್ ಅವ್ರು ಮಾಡಿರೋ ರೆಕಾರ್ಡ್ನ ತಿರ್ಗಾ ಯಶ್ ಅವರೇ ಬಂದಿ ತಿರ್ಗಾ ಅದನ್ನ ಇತಿಹಾಸ ಸೃಷ್ಟಿಕರ್ತ ಮಾಡಕ್ಕರ್ತು ಬೇರೆ ಯಾರ ಕೆಲವು ಮಾಡಕ್ಕಲ್ಲ ಸರ್. ರೆಕಾರ್ಡ್ಗೆ ಬಾಪ್ ಅಂದ್ರೆ ಯಶ್ ಅವರೇ ಸರ್. ಓಕೆ, ನಿಮ್ಗಿರುವಂತ ಮಾಹಿತಿ ಪ್ರಕಾರ ಚಿತ್ರತಂಡದ ಯಾರು ಬರ್ಬೋದು ಇಲ್ಲಿ? ಸರ್, ಚಿತ್ರತಂಡದವರು ಭುವನ್ ಗೌಡ ಸರ್ ಬರ್ಬೋದು, ಮತ್ತೆ KGF 2 ಸೆಲೆಬ್ರಿಟಿ ಯಾರನ್ನ ಬರ್ಬೋದು ಅಂತ ಇದೆ ಸರ್. ನಮ್ಗೆ ಮೇನ್ ಹೇಳಿರೋದು ಪವನ್ ಒಡೆಯರ್ ಸರ್ ಬರ್ತಾ ಇದಾರೆ ಸರ್, ಮೇನ್ಲಿ ಚೀಫ್ ಗೆಸ್ಟ್ ಪವನ್ ಒಡೆಯರ್ ಸರ್ ಬರ್ತಾ ಇದಾರೆ. ಮತ್ತೆ ಇನ್ನೇನು ಯಾರೇ ಬರ್ತಾರೆ ಮಾಹಿತಿ ಕೊಟ್ಟಿಲ್ಲ, ಬರ್ತೀನಿ ಅಂತ ಹೇಳಿದಾರೆ ಸರ್. 1.5-2 ಗಂಟೆಗೆ ಇಲ್ಲಿರ್ತಾರೆ. ಈ ಥಿಯೇಟರ್ ಹೊರಗಡೆಯ ಹಬ್ಬ ಇನ್ನು ಎಷ್ಟು ದಿನ ಇರುತ್ತೆ ಅಂತ? ಇರುತ್ತೆ ಸರ್, 4-5 ದಿವಸ 100%-100% ಇರುತ್ತೆ ಸರ್. ಯಾಕಂದ್ರೆ ನಾವು ಆನ್ಲೈನ್ ಅಲ್ಲಿ ಟಿಕೆಟ್ ಬಿಟ್ಟಿದ ತಕ್ಷಣ ಮಿನಿಮಮ್ ಅಂದ್ರೆ 1 ಡೇಗೆ 5-6 ಶೋ ಡಮ್ ಡುಮ್ ಡಮಾರ ಆಗ್ಬಿಟ್ಟಿದೆ. ನಮ್ಗೆ ಫ್ಯಾನ್ ಶೋ ನಮ್ಗೆ ಟಿಕೆಟ್ ಸಿಗುತ್ತೆ ಅನ್ನೋದು ನಮ್ಗೆ ಭಯ ಸ್ಟಾರ್ಟ್ ಆಗೋಯ್ತು. ಯಾಕಂದ್ರೆ ನಾವು ಬರೋ ಅಷ್ಟೊತ್ತಿಗೆ ಇಲ್ಲಿ ಕ್ಯೂ ಸಿಸ್ಟಮ್ ಅಲ್ಲಿ ಇಲ್ಲಿವರೆಗೂ ತುಂಬಿದ್ರು. ನಾವೇ ಹೋಗಿ ಕೇಳಿದ್ವಿ ಥಿಯೇಟರ್ ಅಂತ, ಸರ್ ನಮಗೂ ಟಿಕೆಟ್ ಕೊಡ್ತೀರಾ ಇಲ್ವಾ ಅಂತ. ಇಲ್ಲ ಇಲ್ಲ, ಎಲ್ಲರಿಗೂ ಸಿಗುತ್ತೆ ಅಂತ ಹೇಳಿದ್ರು. ಬಟ್ ಅರ್ಧವರೆಗೆ ಫುಲ್ ಟಿಕೆಟ್ ಸೋಲ್ಡ್ ಆಗೋಯ್ತು ಸರ್. ನಮಗಿರೋ ಮಾಹಿತಿ ಪ್ರಕಾರ 7 ಶೋಗಳು ಇದೆ ಅಂತ ಹೇಳಿ, ಎಷ್ಟಿಂದ ಎಷ್ಟು ಗಂಟೆಗಿದೆ ಸರ್? ಸರ್, ಫಸ್ಟ್ ಶೋ ಬಂದು 1 ಗಂಟೆಗಿದೆ ಮಿಡ್ ನೈಟ್ ಶೋ, ಅದಾದ್ಮೇಲೆ 4 ಗಂಟೆಗಿದೆ, ಅದಾದ್ಮೇಲೆ 7 ಗಂಟೆಗಿದೆ, ಆಮೇಲೆ 11 ಗಂಟೆಗಿದೆ. ಆ ಥರ ಟೈಮಿಂಗ್ ಚೇಂಜ್ ಆಗೋಗುತ್ತೆ ಸರ್. ಓಕೆ, ಸೊ ಇದು ಯಶ್ ಅವರ ಅಭಿಮಾನಿಯ ಮಾತು. ನ್ಯೂಸ್ ಫಸ್ಟ್.